ನನಗೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಯಿತು ಈ ಸ್ಟೋರಿ. ಹಾಗಾಗಿ ತುಂಬ ಇಷ್ಟಪಟ್ಟು ಈ ಒಂದು ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಹಾಗೆ ಫೆಬ್ರವರಿ 3 ರಿಲೀಸ್ ಆಗ್ತಿದೆ. ನಿನ್ನೆ ಪ್ರೀಮಿಯರ್ ನೋಡಿ ತುಂಬ ಖುಷಿ ಆಯಿತು, ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಹಾಗೆ ಎಲ್ಲರೂ ಈವನ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಮೂವಿ ಬಂದು ಚಿತ್ರಮಂದಿರಕ್ಕೆ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಪ್ತಾ ಪೌರ್ PAVOR. ಸರ್, ಇದು ನನ್ನ 7th ಮೂವಿ. ಇದಕ್ಕಿಂತ ಮುಂಚೆ ನಾನು 1st ಸ್ಟ್ಯಾಂಡರ್ಡಲ್ಲಿದ್ದಾಗ ವಿಜಯ ರಾಘವೇಂದ್ರ ಸರ್ ಜೊತೆ ಚೆಲ್ಲಾಪಿಲ್ಲಿಯನ್ನು ಮೂವಿ ಮಾಡಿದೆ, ಮತ್ತು 2 ತುಳು ಮೂವಿ, ಅದಾದಮೇಲೆ ಹಾರರ್ ಮೂವಿ ಒಂದು ಮಾಡಿದೆ ದ್ವೈತ ಅಂತ. 5th ಮೂವಿ ನಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು. ಅದಾದಮೇಲೆ ಭೈರಗಿ ಅಂತ ಶಿವರಾಜ್ ಕುಮಾರ್ ಸರ್ ಜೊತೆ ಮಾಡಿದೆ ಕೀರ್ತಿ ಕ್ಯಾರೆಕ್ಟರ್ ಅಂತ. ಅದಾದಮೇಲೆ 7th ಮೂವಿ ತನುಜ. ಏನು ಹೇಳ್ತೇನೆ, ಓಕೆ, ಅದೇ ಸರ್, ಫಸ್ಟ್ ನನಗೆ ಸರ್ ಅಪ್ರೋಚ್ ಮಾಡಿದಾಗ ನಾನು ಭೈರಗಿ ಮೂವಿ ಮಾಡ್ತಿದ್ದೆ. ಹಾಗಾಗಿ ನನ್ನ ಎಜುಕೇಷನ್ಗೂ ಸ್ವಲ್ಪ ಅಂದರೆ 10th ಅಲ್ಲಿದ್ದೆ ಆವಾಗ ನಾನು, ಹಾಗಾಗಿ 2 ಮೂವಿ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಹಾಗೆ ವೇಟ್ ಮಾಡ್ತಿದ್ದೆ. ಅದಾದ ಭೈರಗಿ ಆದ ತಕ್ಷಣ ಸರ್ ಮತ್ತೆ ಅಪ್ರೋಚ್ ಮಾಡಿದರು, ಸ್ಟೋರಿ ಹೇಳಿದರು. ತುಂಬ ಖುಷಿ ಆಯಿತು ಸ್ಟೋರಿ ಲೈನ್ ಎಲ್ಲ ಕೇಳಿ. ಹಾಗೆ ನಾನು ಹೇಳ್ದಂಗೆ ನನಗೆ ಸ್ಟೂಡೆಂಟ್ ಆಗಿರೋದ್ರಿಂದ ನಂಗೆ ತುಂಬ ಕನೆಕ್ಟ್ ಆಯಿತು ಈ ಸ್ಟೋರಿ. ತುಂಬ ನನಗೂ ಕೂಡ ತನುಜ ತುಂಬ ಇನ್ಸ್ಪೈರ್ ಆಗಿದ್ದಾಳೆ. ಹೌದು, ಹಾಂ, ಅದೇ ಸರ್ ನನಗೆ ತುಂಬ ಇನ್ಸ್ಪೈರ್ ಆಗಿದೆ. ಯಾಕಂದರೆ ಎಲ್ಲರೂ ಒಂದು ಲೈಫಲ್ಲಿ ಒಂದು ಗುರಿ ಇರುತ್ತೆ, ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ. ಸೊ ತನುಜ ಈ ಮೂವಿಯಲ್ಲಿ ನೋಡೋಕ್ಕೆ ಸಿಗುತ್ತೆ ಅವ್ರು ಹೇಗೆ ಅಚೀವ್ ಮಾಡಿದ್ರು ಅವ್ರ ಗುರಿನ ಅಂತ. ಹಾಗೆ ಹಾಂ ಸರ್, ಹೌದು, ಡೆಫಿನೆಟ್ಲಿ ಸರ್. ಈಗ ಬಂದಿದೆ ಸರ್, ಬಟ್ ನಾನು ಎಜುಕೇಷನ್ ಕಡೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತಿದ್ದೀನಿ. ಸೊ ಹಾಗಾಗಿ ಯಾವುದು ಇದಾದ ಹೌದಾ, ಓಕೆ.